ಓಕೆ, ಇವ್ರ ಬಗ್ಗೆ ಏನಪ್ಪ ಹೇಳೋದು, ಎಲ್ಲಿ ಹೋದ್ರು ಪುಷ್ಪವತಿ ಸಾಂಗ್ ದೇ ಹವಾ, ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಸೊ ಪುಷ್ಪವತಿ ಸಾಂಗ್ಗೆ ಹೆಜ್ಜೆ ಹಾಕಿರುವಂತ ನಿಮ್ಮೆಲ್ಲರ ನೆಚ್ಚಿನ ರಮಿಕಾ ಅವರು ನಮ್ಮ ಜೊತೆ ಇದ್ದಾರೆ. ಫಸ್ಟ್ ಆಫ್ ಆಲ್ ವೆಲ್ಕಮ್ ಮ್ಯಾಮ್, ಆ್ಯಂಡ್ ಆಲ್ಸೋ ಯು ಆರ್ ಲುಕಿಂಗ್ ವೆರಿ 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 ಗಾರ್ಜಿಯಸ್. ಹವ್ ಆರ್ ಯು? ಐ ಆಮ್ ಗುಡ್. ತುಂಬ ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ಟಿದ್ದಕ್ಕೆ. ಡೆಫಿನೆಟ್ಲಿ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ, ಯಾಕೆಂದರೆ ಇದು ನಾನು ಮೊದಲನೇ ಸಲ ಚಿತ್ರಸಂತೆ ಅವಾರ್ಡ್ಸ್ಗೆ ಬರ್ತಾ ಇರೋದು. ಆ್ಯಂಡ್ ಈ ಸಲ ಅವಾರ್ಡ್ಸ್ ಸ್ಪೆಷಲ್ ಕೂಡ, ಯಾಕೆಂದರೆ ಈ ಸಲದ್ದು ಅವಾರ್ಡ್ಸನ್ನು ನಮ್ಮ ಅಪ್ಪು ಸರ್ಗೆ ಡೆಡಿಕೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಸ್ಪೆಷಲಿ ಆ ಅವಾರ್ಡ್ಸ್ದು ಮೆಮೆಂಟು ಈ ಸಲ ಮೋಸ್ಟ್ಲಿ ಅಪ್ಪು ಸರ್ದೇ ಒಂದು ಯುನೋ ನಮಗೆ ನೆನಪಿಸುವಂತಹ ಒಂದು ಮೆಮೆಂಟೋನ ಅವರು ಡಿಸೈನ್ ಮಾಡಿದ್ದಾರೆ. ಸೊ ಅದೊಂದು ನನಗೂ ವಿನ್ ಆಗೋ ಥರ ನಾನು ನಾಮಿನೇಟ್ ಆಗಿದ್ದೀನಿ. ವಿನ್ ಆದರೆ ನನಗೂ ಅದನ್ನೊಂದು ಮನೆಗೆ ತೊಗೊಂಡು ಹೋಗುವ ಚಾನ್ಸ್ ಸಿಗಲಿ ಅಂತ ನಾನು ಎಕ್ಸ್ಪೆಕ್ಟಿಂಗ್. ಓಕೆ, ವೆರಿ ನೈಸ್. ಸೊ ಅಪ್ಪು ಸರ್ ಬಗ್ಗೆ ಹೇಳೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಆ್ಯಕ್ಚುಲಿ ನಾನು ತುಂಬ ಚಿಕ್ಕದಿರುವಾಗ ಅವರಿಗೆ ಒಂದು ಸಲ ಸಿಕ್ಕಿದ್ದೇನೆ. ಸೊ ಪ್ರತಿ ವರ್ಷ ನಾನು ಅವರ ಬರ್ಡೆಗೆ ಅದೇ ಫೋಟೋ ಹಾಕ್ತಾ ಇದ್ದೆ. ನನಗೊಂದು ಫೀಲಿಂಗ್ ಇತ್ತು ಅವಾಗ ಇಂಡಸ್ಟ್ರಿಗೆ ಬಂದದಷ್ಟೇ, ನಾನು ಅಪ್ಪು ಸರ್ ಜೊತೆ ಒಂದು ಮೂವಿ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಆಮೇಲೆ ಮಾಡುವಾಗ ಅವ್ರ ಜೊತೆ ಫೋಟೋ ತೊಗೊಂಡು ಆ ಫೋಟೋ ಜೊತೆ ಕ್ಲಬ್ ಮಾಡಿ ಹಾಕಬೇಕಂತ ತುಂಬ ಮನಸ್ಸಿತ್ತು. ಅದು ಆಸೆನೂ ಉಳಿದೋಯಿತು. ಸೊ ಬಟ್ ಯಾ, ಎನಿವೇಸ್, ಈಸ್ ಬೀನ್ ಅ ಕಿಂಗ್, ಪ್ರಿನ್ಸ್ ರಾಜಕುಮಾರ. ವೆರಿ ನೈಸ್, ವೀಲ್ ಮಿಸ್ ಹಿಮ್ ಫಾರ್ ಎವರ್. ಆಬ್ವಿಯಸ್ಲಿ, ವೆಲ್ ಸೆಡ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಆಲ್ಸೋ ಆಲ್ ದ ವೆರಿ ಬೆಸ್ಟ್ ಫಾರ್ ದ ಅವಾರ್ಡ್. ಹ್ಯಾವ್ ಅ ಗುಡ್ ಈವ್ನಿಂಗ್. ಇವಾಗ ನಮ್ಮ ಜೊತೆ ಇದ್ದಾರೆ ಸುಪ್ರೀತ್ ಗಾಂಧಾರ ಅವರು. ಇವರು ಬೇಸಿಕಲಿ ಮ್ಯೂಸಿಕ್ ಕಂಪೋಸರ್. ಇವರು ನಮ್ಮ ಅಪ್ಪು ಸರ್ ಬಗ್ಗೆ ಏನು ಹೇಳ್ತಾರೆ ಕೇಳೋಣ, ಬನ್ನಿ. ಹಲೋ ಸರ್, ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ, ಸೂಪರ್ ಆಗಿದ್ದೀನಿ ಮ್ಯಾಮ್, ಹೇಳಿ. ಓಕೆ, ನಮ್ಮ ಅಪ್ಪು ಸರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅವ್ರ ಬಗ್ಗೆ ಏನು ಹೇಳೋದು ಮ್ಯಾಮ್, ಇಷ್ಟು ದಾನ ಧರ್ಮ ಮಾಡಿದ್ದಾರೆ. ಆ್ಯಂಡ್ ಅಭಿಮಾನಿಗಳಿಗೆಲ್ಲ ಆರಾಧ್ಯ ದೈವ ಅವರು. ಆ್ಯಂಡ್ ನಮ್ಮ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಮಗ. ಸೊ ಅವ್ರ ಬಗ್ಗೆ ನಾವೇನು ಮಾತಾಡೋದು? ಸೊ ನಮ್ಮೊಂದಿಗೆ ಅವ್ರು ಇಲ್ಲ ಅಂದರೂ ಕೂಡ ನಮ್ಮ ಜೊತೆಗೆ ನಮ್ಮ ಹಾರ್ಟಲ್ಲಿ ಎಲ್ಲರೂ ಯಾವಾಗಲೂ ಇದ್ದೇ ಇರ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅಪ್ಪು ಸರ್ಗೋಸ್ಕರ ಒಂದು ಹಾಡು ಮಾಡಿದ್ದೆ ಆ್ಯಕ್ಚುಲಿ ನಾನು. ಸೊ ರಿಲೀಸಾಗಿ ಚೆನ್ನಾಗಿ ಒಳ್ಳೆ ಹಿಟ್ಟಾಯಿತು ಅಪ್ಪು ಸರ್ಗೋಸ್ಕರನು. ಸೊ ಬೇಕಾದ್ರೆ ಒಂದು ಎರಡು ಲೈನ್ ಹಾಡೋಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಹಾಡಿ. ನೀಯಾಕೆ ಮರೆಯಾದೆ ರಾಜರತ್ನ, ಧ್ರುವತಾರೆಯಾಗಿ ಮಿನುಗು ಮನೆ ಮಗನೇ. ನೀಯಾಕೆ ಮರೆಯಾದೆ ರಾಜರತ್ನ, ಧ್ರುವತಾರೆಯಾಗಿ ಮಿನುಗು ಮನೆ ಮಗನೇ. ರಾಜರತ್ನ ನೀನೇ ರಾಜರತ್ನ, ರಾಜರತ್ನ ನೀನೇ ರಾಜರತ್ನ. ರಾಜರತ್ನ ನಮ್ಮ ಅಪ್ಪು ರಾಜ, ರಾಜರತ್ನ ನಮ್ಮ ಅಪ್ಪು ರಾಜ. ಇದು ಒಂದು ಹಾಡು. ವೆರಿ ನೈಸ್ ಸರ್, ವೆರಿ ನೈಸ್. ತುಂಬ ತುಂಬ ಟಚ್ ಆಗುತ್ತೆ, ತುಂಬ ಎಮೋಷ್ನಲ್ ಆಗಿದೆ. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ಗುಡ್ ಈವ್ನಿಂಗ್. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.